ಅಥಣಿಯಲ್ಲಿ ಟೈರ್ ರಿಪೇರಿ ಗ್ಯಾರೇಜ್ಗೆ ಆಕಸ್ಮಿಕ ಬೆಂಕಿ, ಆತಂಕಗೊಂಡ ಜನತೆ. ಅಥಣಿಯಲ್ಲಿ ಟೈರ್ ರಿಪೇರಿ ಗ್ಯಾರೇಜ್ಗೆ ಆಕಸ್ಮಿಕ ಬೆಂಕಿ, ಆತಂಕಗೊಂಡ ಜನತೆ. ಅಥಣಿ ಪಟ್ಟಣದ ಹೊರವಲಯದ ಟೈರ್ ರಿಮೋಲ್ಡಿಂಗ್ ಗ್ಯಾರೇಜ್ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಟೈರ್ಗಳು ಸುಟ್ಟು ಕರಕಲಾಗಿವೆ. ಸದಾಶಿವ್ ಶ್ರೀಪಾದ್ ಗೌಳಿ ಎಂಬುವರಿಗೆ ಸೇರಿದ ಗ್ಯಾರೇಜ್ ಬೆಂಕಿಗೆ ಆಹುತಿಯಾಗಿದ್ದು ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಎಂದು ಹೇಳಲಾಗುತ್ತಿದ್ದು, ಸ್ಥಳೀಯರು ಅಗ್ನಿಶಾಮಕ ಕಚೇರಿಗೆ ದೂರವಾಣಿ ಮೂಲಕ ಸುದ್ದಿ ಕಳಿಸಿದ್ದು, ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಮುಂದಾದಾಗ ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆ ಕಾಣಿಸಿಕೊಂಡಿತು. ಜೆಸಿಬಿ ಯಂತ್ರದ ಮೂಲಕ ಗ್ಯಾರೇಜ್ ತಗಡುಗಳನ್ನು ತೆರವುಗೊಳಿಸಿ ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು, ಅದೃಷ್ಟವಶ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಅಥಣಿ ಪಿಎಸ್ಐ ಕುಮಾರ್ ಹಾಡ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಥಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಾವು ಏನು ಬಂದು ನಮ್ಮ ವೈಕಲ್ಯದಿಂದ ಪೈಲ ಒಂದು ಗಾಡಿ ತಂದಿವಿ. ಆಮೇಲೆ ಮತ್ತೆ ತಕ್ಷಣ ನಾನು ಬಂದೆ, ಎರಡು ಗಾಡಿ ತೊಗೊಂಡ್ಬಂದು ಈ ಕಂಟ್ರೋಲ್ ಆಗಿದೆ. ಮತ್ತೊಂದು ಡ್ರೈವರ್ ಗಾಡಿ ಕಟ್ತಾ ಇದ್ವಿ ಅಂತ ಬರ್ಬೋದು. ಯಾಕಂದ್ರೆ ಬೆಂಕಿದು ರಬ್ಬರ್ ಇರುವುದರಿಂದ ಅದನ್ನು ನಾವು ಫೋನ್ ಮುಖಾಂತರ ದೊರೆಯ ಮುಖಾಂತರ ನಾವು ಬೆಂಕಿ ನಂದಿಸಿದ್ವಿ. ಅದರಿಂದ ಕಂಟ್ರೋಲ್ ಆಯಿತು. ಏನು ಅಂದಾಜು ಎಷ್ಟು ಹಾನಿ ಆಗಿದೆ? ಇದು ಅಂದಾಜಿಂದ ಅವ್ರ ಬೆಲೆ ಏನಕ್ಕೆ ಅವ್ರಿಗೆ ಗೊತ್ತಾಗ್ತದೆ. ಯಾರು ಓನರ್ ಅಲ್ಲ ಅವ್ರಿಗೆ ಗೊತ್ತಾಗ್ತದೆ ಬೆಲೆ ಎಷ್ಟಿದೆ. ಈ ಥರ ಆಗಿ ನಾವು ಕಂಟ್ರೋಲ್ ಆಗಿ ಎಲ್ಲ ಬೆಂಕಿ ನಂದಿಸಿ